ಕಡೆ ಹೋಗಬೇಕಾದ್ರೆ ಇದನ್ನ ಫಾಲೋ ಮಾಡ್ತೀನಿ. ನಂಗೆ ಈ ರೆಸಿಪಿ ಅಂತೂ ತುಂಬಾ ಅಂದ್ರೆ ತುಂಬಾ ಫೇವ್ರೆಟ್. ಇದಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವಾಗ ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ಬಿಟ್ಟು ಆ್ಯಪಲ್ ಸೈಡರ್ ವಿನೆಗರ್ ವಾಟರಿಗೆ ಬಿಸಿನೀರನ್ನ ಕೆಟಲಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಟು ಇವಾಗ ನಾನು ಬಿಸಿನೀರನ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಬೆಳಗ್ಗೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಏನೋ ಗೊತ್ತಿಲ್ಲ, ಎವ್ರಿ ವೀಕೆಂಡ್ ಏನಾದರೂ ತರಕಾರಿ ಒಂದು ಖಾಲಿ ಆಗುತ್ತೆ. ಸೊ ತರಕಾರಿ ವೆಜಿಟೇಬಲ್ಸ್ ಇಲ್ಲ ಫ್ರೂಟ್ಸಿಗೆ ಹೋಗಲೇಬೇಕು, ಅದ್ರ ಜೊತೆಗೆ ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ರಣಧೀರ್ ಜೊತೆಗೆ ತೊಗೊಂಡು ಬರೋದಕ್ಕೆ. ಆ್ಯಂಡ್ ನನ್ನ ಫೇಸ್ ವಾಶ್ನರ್ ಕೂಡ ಖಾಲಿ ಆಗಿದೆ. ಸೊ ಅದನ್ನು ಕೂಡ ತೊಗೊಂಡು ಬರಬೇಕು. ಆ್ಯಂಡ್ ಅಷ್ಟೇ, ಇವಾಗ ಬೆಳಗ್ಗೆ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡೆ. ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಜಸ್ಟ್ ಇವಾಗ ನೀವೇ ನೋಡಿದ್ರಿ ಬಿಸಿನೀರು ಮಾಡ್ಕೊಂಡಿದ್ದೀನಿ. ಸೊ ಬಿಸಿನೀರನ್ನ ಕುಡಿತಾ ಇದ್ದೀನಿ. ನನ್ನ ಸಾಬುದಾನಿನೂ ಕೂಡ ನೆನೆಸಿದ್ದೀನಿ, ವೇಟ್ ತೋರಿಸ್ತೀನಿ. ಇಲ್ಲಿ ನೋಡಿದ್ರೆ ಸಾಬುದಾನಿನ ನೆನೆಸಿದ್ದೀನಿ. ಇವಾಗ ಸಾಬುದಾನಿ ಕಿಚಡಿ ಮಾಡಿಬಿಟ್ಟು ತಿನ್ಬಿಟ್ಟು ಹೋಗ್ತೀವಿ. ಮಧ್ಯಾಹ್ನ ಪಲ್ಯನು ಕೂಡ ನಾನು ಮಾಡಿಬಿಡ್ತೀನಿ. ಹೊರಗಡೆ ಹೋಗಿ ಬಂದಾಗ ಆಬ್ವಿಯಸ್ಲಿ ಹಶ್ವ ಆಗೇ ಆಗತ್ತೆ ತುಂಬ. ಸೊ ಅದಕ್ಕೆ ಮತ್ತೆ ಬಂದು ಹಿಂಸೆ ಪಡ್ಕೊಂಡು ಮಾಡೋಕ್ಕಿಂತ ನಾನು ಮಾಡಿಬಿಡ್ತೀನಿ. ಇನ್ನೊಂದು ಏನಂದ್ರೆ, ಹೊರಗಡೆ ಹೋಗ್ತಾ ಇದ್ದೀವಿ ಅಂದ್ರೆ ಜ್ಯೂಸು ಆ ಥರದ್ದೆಲ್ಲ ಕುಡ್ಕೊಂಡು ಹೋದ್ರೆ ನಿಜವಾಗ್ಲೂ ಹಶ್ವಾಗಿ ಬಿಡತ್ತೆ. ಮನೇಲೇ ಇದ್ರೆ ಮನೇಲಿರೋ ಎನರ್ಜಿಗೆ ಕುತ್ಕೊಂಡೇ ಇರ್ತೀವಿ, ಇಲ್ಲ ಜಸ್ಟ್ ಇಲ್ಲೇ ಓಡಾಡೋದಲ್ಲ. ಸೊ ಅದಕ್ಕೆ ಜ್ಯೂಸ್ ಸಾಕು. ಹೊರಗಡೆ ಎಲ್ಲ ಸುತ್ತಾಡಕ್ಕೆ ಎನರ್ಜಿ ಬೇಕಲ್ವಾ. ಸೊ ಅದಕ್ಕೆ ಬ್ರೇಕ್ಫಾಸ್ಟನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಚೆನ್ನಾಗೆ ಅಂದರೆ ಫುಲ್ ಜಾಸ್ತಿ ಅಲ್ಲ, ಸ್ವಲ್ಪ ಸಾಲಿಡ್ ಆಗಿ ಏನಾದರೂ ತಿಂದು ಹೋಗೋದು ಒಳ್ಳೇದು. ಇನ್ನೊಂದು ಏನು ಅಂದರೆ, ನಾವು ಜ್ಯೂಸ್ ಎಲ್ಲ ಕುಡಿದು ಹೋಗ್ಬಿಟ್ರೆ ಹೊರಗಡೆ ಏನಾಗತ್ತೆ ಅಂದರೆ ಏನು ನೋಡಿದ್ರು ತಿನ್ಬೇಕು ಅಂತ ಅನಿಸ್ತಿರುತ್ತೆ. ಸೊ ಅದೇ ಥರ ಹೊರಗಡೆ ತಿನ್ನೋದಕ್ಕೆ ರೀಸನ್ ಏನಂದರೆ, ನಾವು ಮನೇಲಿ ಕರೆಕ್ಟಾಗಿ ತಿಂದು ಹೋಗಿಲ್ಲ ಅಂದರೆ ಹೊರಗಡೆ ತಿಂತೀವಿ. ಸೊ ಇಲ್ಲೇ ಕರೆಕ್ಟಾಗಿ ತಿಂದುಬಿಟ್ಟು ಹೋದರೆ ಹೊರಗಡೆ ಎಸ್ ತಿನ್ನೋದು ಕಡಿಮೆ ಆಗುತ್ತೆ, ಹೊಟ್ಟೆ ತುಂಬಿರತ್ತಲ್ವ. ಸೊ ಅದಕ್ಕೆ, ಸೊ ನಾನು ಯಾವಾಗಾದರೂ ಹೊರಗಡೆ ಹೋಗ್ಬೇಕಾದ್ರೆ ಇದನ್ನ ಒಂದು ಫಾಲೋ ಮಾಡ್ತೀನಿ. ಸೊ ನೀವು ಏನಾದರೂ, ಇದು ಒಂದು ಟಿಪ್ ಆ್ಯಕ್ಚುಲಿ, ಹೊರಗಡೆ ತಿನ್ನಬಾರ್ದು ಅಂತ ಅಂದರೆ ಮನೆಯಲ್ಲೇ ತಿನ್ಕೊಂಡು ಹೋದರೆ ಹೆಲ್ತಿಯಾಗಿರೋದು. ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದ್ರೇ ಏನಾದರೂ ತಿನ್ಕೊಂಡು ಹೋಗ್ಬಿಡಿ ಲೈಟಾಗಿ. ಸೊ ಆವಾಗ ನೀವು ಹೊರಗಡೆ ತಿನ್ನೋದನ್ನು ತಪ್ಪಿಸತ್ತೆ, ಯಾಕಂದರೆ ಹೊಟ್ಟೆ ಫುಲ್ ಆಗಿರತ್ತಲ್ವ. ಸೊ ಅದಕ್ಕೆ ಇವಾಗ ನಾನು ಸ್ಪ್ರಿಂಗ್ ಆನಿಯನ್ ಹಾಕಿಬಿಟ್ಟು ದಾಲ್ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ, ತೋರಿಸ್ತೀನಿ ನಿಮ್ಮ ಜೊತೆಗೆ, ಶೇರ್ ಮಾಡ್ಕೊತೀನಿ ರೆಸಿಪಿನ. ನಂಗೆ ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಫೇವ್ರೆಟ್. ಎಷ್ಟು ಫೇವ್ರೆಟ್ ಅಂತ ಅಂದರೆ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಸೊ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅದು ಒಂದು ರೆಸಿಪಿ. ದೆನ್ ಹೊರಗಡೆ ಹೋಗ್ತೀನಲ್ಲ, ಸೊ ಹೊರಗಡೆನೂ ಕೂಡ ನಾನು ಶಾಪಿಂಗ್ ಬ್ಲಾಗ್ನ ತೋರಿಸ್ತೀನಿ. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಾಬುದಾನಿ ಕಿಚಡಿನ ಮಾಡ್ತಾ ಇದ್ದೀನಿ. ತುಂಬ ಜನ ಸಾಬುದಾನಿ ಕಿಚಡಿ ಅಂತ ಕೇಳಿದ್ರೆ ನಾವು ತಿನ್ನಲ್ಲ, ನಂಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ. ನಿಮ್ಗೆ ಯಾರ್ಯಾರು ಇನ್ನೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಈ ರೆಸಿಪಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ನಾನಿಲ್ಲಿ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾವ ಎಣ್ಣೆನಾದರೂ ಹಾಕ್ಕೊಳ್ಳಿ ನೀವು. ನಾನು ಮಸ್ಟರ್ಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ, ನಿಮ್ಮ ಹತ್ರ ಯಾವ ಆಯಿಲ್ ಇದೆಯೋ ಅದನ್ನು ಹಾಕ್ಕೊಬಹುದು. ಅದಾದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವನ್ನು ಹಾಕ್ಕೊಬೇಕು, ನನ್ನ ಹತ್ರ ಕರಿಬೇವಿರಲಿಲ್ಲ, ಜಸ್ಟ್ ಇಷ್ಟೇ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ ಉಪ್ಪು ಮತ್ತು ಅರಿಶಿನನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ತುಂಬ ಫ್ರೈ ಮಾಡ್ಕೊಳ್ಳೋದಲ್ಲ, ಇವಾಗ ಮಾಮೂಲಿ ನಾವು ಚಿತ್ರಾನ್ನ, ತೋಸಿದ ಮಂಡಕ್ಕಿ, ಅವಲಕ್ಕಿ ಎಲ್ಲ ಮಾಡ್ಕೊತೀವಲ್ಲ ಅದೇ ಥರನೇ ಫ್ರೈ ಮಾಡ್ಕೊಬೇಕು.
ನಾನಿಲ್ಲಿ ಶೇಂಗಾನ ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಶೇಂಗಾನ ಹುರ್ಕೊಳ್ಬೇಕು. ಆ್ಯಂಡ್ ಸಾಬುದಾನಿ ಕಿಚಡಿ ಜೊತೆಗೆ ನಾನು ಸಪ್ರೇಟಾಗಿ ಕರ್ಬೂಜ ಜ್ಯೂಸ್ ಮಾಡ್ಕೊತಾ ಇದ್ದೀನಿ, ಮಸ್ಕ್ ಮೆಲನಿಂದು ಜ್ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಥರ ನಾನು ಸಾಬುದಾನಿನ ಬೆಳಗ್ಗೆನೆ ನೆನೆಸಿಟ್ಟಿದ್ದೆ. ನೀವು ಯಾವಾಗ ಸಾಬುದಾನಿ ಕಿಚಡಿ ಮಾಡಬೇಕಲ್ಲ, ಮಾಡೋಕ್ಕೂ ಒಂದು ಗಂಟೆ ಮುಂಚೆ ನೆನೆಸಿಡಿ. ಆ್ಯಂಡ್ ಇದನ್ನು ಯಾವ ಥರ ನೆನೆಸ್ಬೇಕು ಅಂತ ಅಂದರೆ, ಎಲ್ಲಿ ಅದು ಸಾಬುದಾನಿ ಇರತ್ತಲ್ವ, ಸೊ ಅದಕ್ಕಿಂತ ಒಂಚೂರು ಮೇಲಷ್ಟೇ ವಾಟರ್ ಬರಬೇಕು. ತುಂಬ ನೀರು ಹಾಕಿ ನೆನೆಸ್ಬೇಡಿ. ಸಾಬುದಾನಿ ಒಂದು ಪಾತ್ರೆಯಲ್ಲಿ ಎಷ್ಟು ಬಂದಿರತ್ತಲ್ವ, ಅದಕ್ಕಿಂತ ಒಂದು ಸ್ವಲ್ಪ ಮೇಲಷ್ಟೇ ನೀರು ಹಾಕಿ ನೆನೆಸ್ಬೇಕು. ಒಂದು ಗಂಟೆ ಆದಮೇಲೆ ನೆನೆದಿರತ್ತೆ, ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು, ಕುಕ್ ಮಾಡ್ಕೊಬೋದು. ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಸಾಬುದಾನಿನ ಹಾಕ್ಬಿಟ್ಟು ಮತ್ತೆ ಶೇಂಗಾನ ಹಾಕಿ ಲೆಮನ್ ಅನ್ನ ಸ್ಕ್ವೀಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಸಾಬುದಾನಿ ಕಿಚಡಿ ರೆಡಿ ಆಯಿತು ಇವಾಗ. ಆ್ಯಂಡ್ ಕರ್ಬೂಜ ಜ್ಯೂಸನ್ನು ಕೂಡ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಕರ್ಬೂಜ ಜ್ಯೂಸಿನ ಮೇಲೆ ನಾವು ಏಲಕ್ಕಿ ಪುಡಿನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಬೇಕಂದರೆ ಮಿಕ್ಸಿ ಮಾಡಬೇಕಾದ್ರೂ ಹಾಕ್ಕೊಳ್ಬೋದು. ಆ್ಯಂಡ್ ಕರ್ಬೂಜ ಜ್ಯೂಸಿಗೆ ನಾನು ಏನು ಹಾಕಿಲ್ಲ, ಜಸ್ಟ್ ರಾ ಆಗಿ ನಾನು ಕರ್ಬೂಜನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಏಲಕ್ಕಿನ ಸ್ಪ್ರಿಂಕಲ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಶುಗರ್ ಹಾಕ್ಕೊಳ್ಬೋದು. ನನಗೆ ಕರ್ಬೂಜನ ಹಾಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸಾಬುದಾನಿ ಕಿಚಡಿನು ಕೂಡ ಇಬ್ಬರಿಗೂ ಸರ್ವ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಸಾಬುದಾನಿ ಕಿಚಡಿನ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಬಿಸಿ ಬಿಸಿ ಆಗಿದ್ದಾಗಲೇ ತಿನ್ನಬೇಕು. ಸ್ವಲ್ಪ ಸ್ಪೈಸಿಯಾಗಿ ಬಿಸಿ ಬಿಸಿ ಆಗಿರೋದು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ತಣ್ಣಗಾದ್ಮೇಲೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಸೊ ಎಲ್ಲರೂ ಒಂದ್ಸಲಿ ಸಾಬುದಾನಿ ಕಿಚಡಿನ ಟ್ರೈ ಮಾಡಿ. ಅಂದ್ ತುಂಬ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಸೊ ನಾನು ಈ ಥರ ಮಾಡೋದು. ಇದನ್ನು ಒಂದ್ಸಲಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅನಿಸತ್ತೆ. ಎಸ್, ಇವಾಗ ನಾವಿಬ್ಬರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ, ನಾನು ರಣಧೀರ್. ನಾವು ಹೊರಗಡೆನೂ ಕೂಡ ಹೋಗಬೇಕಲ್ಲ, ಟೈಮ್ ಆಗತ್ತೆ, ಸೊ ಅದಕ್ಕೆ ಬೇಗ ಬೇಗ ತಿಂತಾ ಇದ್ದೀನಿ. ನಾವಿವಾಗ ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ. ಸ್ವಲ್ಪ ಸೊಪ್ಪುಗಳು ಬೇಕಿತ್ತು, ಹಾಗೆ ಒಂದೆರಡು ತರಕಾರಿ ತೊಗೊಂಡೋಗೋಣ ಅಂತಲೂ ಬಂದಿದ್ದೆ. ಮೆಂತ್ಯೆ ಸೊಪ್ಪು, ಪುದೀನ ಮತ್ತು ಪಾಲಕ್ ಸೊಪ್ಪು ಎಷ್ಟು ಫ್ರೆಶ್ ಆಗಿತ್ತು. ತರಕಾರಿ ನನಗೆ ಹೀರೆಕಾಯಿ ಬೇಕಿತ್ತು, ಬಟ್ ಹೀರೆಕಾಯಿ ಸಿಗಲಿಲ್ಲ, ಬೇಜಾರಾಯಿತು. ಹೀರೆಕಾಯಿ ಬಸ್ಸಾರು ತಿನ್ನಬೇಕಂತ ತುಂಬ ಅನ್ನಿಸ್ತಾ ಇತ್ತು, ಬಟ್ ಬಂದು ನೋಡಿದ್ರೆ ಹೀರೆಕಾಯಿ ಸೊಪ್ಪು ಇಲ್ಲ. ಆ್ಯಂಡ್ ಲಾಸ್ಟ್ ಟೈಮ್ ನುಗ್ಗಿ ಸೊಪ್ಪು ಕಾಣಿಸಿತ್ತು, ಈ ಸಲ ನುಗ್ಗಿ ಸೊಪ್ಪು ಕಾಣಿಸಿಲ್ಲ. ಸೊ ಏನು ಅನ್ನಿಸ್ತು ಅಂದರೆ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಏನಾದರೂ ಕಾಣಿಸ್ತಂದ್ರೆ ತೊಗೊಂಡು ಬಿಡಬೇಕು ಅಂತ ಇವಾಗ ರಿಯಲೈಸ್ ಆಯಿತು. ಓಕೆ, ನಾವು ಇವಾಗ ಬೇಗ ಬೇಗ ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲೇ ಏನೇನು ಬೇಕೋ ತೊಗೊಂಡು ಬಂದುಬಿಟ್ವಿ. ಅಲ್ಲಿಂದ ನಾವಿಲ್ಲಿ ಮಾಲಿಗೆ ಬಂದಿದ್ದೀವಿ. ಮಾಲಲ್ಲಿ ನನಗೆ ಫೇಸ್ ವಾಶ್ನರ್ ಬೇಕಿತ್ತು. ನಾನು ಇಂಡಿಯಾದಲ್ಲೆಲ್ಲ ಇದ್ದಾಗ ನನಗೆ ಡಾಕ್ಟರ್ ಒಂದು ಫೇಸ್ ವಾಶ್ನರ್ ರೆಕಮೆಂಡ್ ಮಾಡಿದರು, ಸೊ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೆ. ಅದಾದಮೇಲೆ ನಾನು ಇಲ್ಲಿಗೆ ಬರಬೇಕಾದ್ರೆ ಮಾಮಾ ಅರ್ಥ್ ಫೇಸ್ ವಾಶ್ನರ್ ತೊಗೊಂಡು ಬಂದಿದ್ದೆ. ಸೊ ಚೆನ್ನಾಗಿತ್ತು, ಅದು ಒಂದು 6 ಮಂತ್ಸಿಗೆ ಖಾಲಿ ಆಯಿತು. ಖಾಲಿ ಆದಮೇಲಿಂದ ನಾನು ಆರ್ಡಿನರಿ ಕ್ಲೆನ್ಸರನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಅದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪಿಂಪಲ್ಸ್ ಜಾಸ್ತಿ ಆಗಿಬಿಟ್ಟು, ದೆನ್ ಫುಲ್ ಅದು ಆ್ಯಕ್ಚುಲಿ ಕ್ಲೆನ್ಸರ್, ಅದು ಫಾರ್ಮಿಂಗ್ ಇಲ್ಲ, ನೊರೆ ಬರಲ್ಲ ಅದರಲ್ಲಿ. ಸೊ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಫೋಮಿಂಗ್ ಫೇಸ್ ವಾಶ್ನರೇ ಯೂಸ್ ಮಾಡಬೇಕು. ಅದರಲ್ಲಿ ನೊರೆ ಬರ್ತಾ ಇರಲಿಲ್ವಲ್ಲ, ಸೊ ಅದಕ್ಕೆ ನನ್ನ ಸ್ಕಿನ್ ಇನ್ನೂ ಪಿಂಪಲ್ ಜಾಸ್ತಿ ಆಗಿಬಿಟ್ಟು ಎಕ್ಸೆಸಿವ್ ಆಗಿ ಆಯಿಲ್ ಎಲ್ಲ ಪ್ರೊಡ್ಯೂಸ್ ಆಗಿ ಸ್ಕಿನ್ ಎಲ್ಲ ಫುಲ್ ಆಯಿಲಿ ಆಯಿಲಿ ಥರ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಫಸ್ಟ್ ಫೇಸ್ ವಾಶ್ನರ್ ತೊಗೊಬೇಕು ಅಂತ ನಾನು ಸೆಫೋರಾಗಿ ಬಂದಿದ್ದೀನಿ. ಸೆಫೋರದಲ್ಲಿ ನನಗೆ ಸೆರವಿ ಫೇಸ್ ವಾಶ್ನರ್ ಸಿಗಲಿಲ್ಲ. ಸೊ ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ ಶಾಪರ್ಸ್ ಡ್ರಗ್ ಮಾರ್ಟಲ್ಲಿ ನನಗೆ ಬೇಕಾಗಿದ್ದಂತಹ ಫೇಸ್ ವಾಶ್ನರ್ ಸಿಕ್ತು. ಸೊ ತೊಗೊಂಡ್ಬಿಟ್ಟು ನಾವು ಮನೆಗೆ ಹೋದ್ವಿ. ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನಾನಿಲ್ಲಿ ಮನೆಗೆ ಬಂದಿದ್ದ ತಕ್ಷಣವೇ ಲಾಂಡ್ರಿಗೆ ಬಂದಿದ್ದೀನಿ, ಬಟ್ಟೆ ಒಗ್ಗಿಯೋಕ್ಕೆ ಹಾಕಬೇಕಿತ್ತು. ಯಾಕಂದರೆ 1 ವೀಕು ಇಲ್ಲೇನೋ ರಿಪೇರಿ ಇರೋದ್ರಿಂದ ಕ್ಲೋಸ್ ಇರುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಬೇಗ ಬೇಗ ಬಟ್ಟೆನೆಲ್ಲ ವಾಶ್ ಮಾಡೋಣ ಅಂತ ತೊಗೊಂಡು ಬಂದು ವಾಷಿಂಗಿಗೆ ಹಾಕ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಬಟ್ಟೆನ ವಾಷಿಂಗಿಗೆ ಹಾಕಿ ಬಂದು ಬೆಳಗ್ಗೆ ಬೇಳೆನ ನೆನೆಸೋದನ್ನ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಬೇಳೆನ ಇವಾಗ ನೆನೆಸಿದೆ. ಅದು ನೆನೆಯೋಕ್ಕೆ ಇನ್ನೊಂದು ಇನ್ 1 ಅವರ್ ಬೇಕಾಗುತ್ತೆ. ಸೊ 1 ವಾರ ಅಂತಿದ್ದೀನಿ.
1 hour ಬೇಕಾಗುತ್ತೆ. ಯಸ್ ಅಶ್ವತಿಗೆ ನಾನು ಏನೇನು ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ಬಿಟ್ಟು ಜೋಡಿಸ್ಕೊಂಡು ಬಿಡ್ತೀನಿ. ಆಮೇಲೆ ಹೋಗಿ ಪಲ್ಯ ಮಾಡ್ಕೊಂಡು ತಿನ್ಬೋದು. ಟೈಮ್ ನೀವು ನೋಡ್ತಾ ಇರ್ಬೋದು, 2:30 ಇದೆ, ಹೊಟ್ಟೆ ಹಸಿತಾ ಇದೆ. ಯಸ್ ಇವಾಗ ಏನೇನು ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಂದು ಸ್ಲಿಪ್ಪರ್ ಇದೆಯಲ್ಲ ಇದು, ಇದು ಹರಿದು ಹೋಗ್ತಿದೆ, ಆದರೆ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ದೆನ್ ಇಲ್ಲಿ ಈ ಥರದ್ದು ತೊಗೊಂಡು ಬಂದರೆ ಇದೇ ಥರ ಆಗುತ್ತೆ. ಸೊ ಅದಕ್ಕೆ ನಾನು ಈ ಥರ ಸಿಲಿಕಾನ್ ಮೆಟೀರಿಯಲ್ ಸಿಲಿಕಾನ್ನಲ್ಲಿ ಸ್ಲಿಪ್ಪರ್ ತೊಗೊಂಡು ಬಂದಿದ್ದೀನಿ. ಇದೇನು ಹಾಳಾಗಲ್ಲ, ವಾಶ್ ಮಾಡೋಕ್ಕೂ ಈಸಿ ಆಗಿರುತ್ತೆ. ಸೊ ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ನನಗೆ ಈ ಕಲರ್ ಕೂಡ ಇಷ್ಟ ಆಯಿತು. ಇದು ಲ್ಯಾವೆಂಡರ್ ಕಲರು, ನನಗೆ ಲ್ಯಾವೆಂಡರ್ ಕಲರ್ ಲ್ಯಾವೆಂಡರ್ ಫ್ರ್ಯಾಗ್ರೆನ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಯಸ್, ಇದು ಸ್ಲಿಪ್ಪರ್ ಅನ್ನು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದೆಲ್ಲ ಡಾಲರ್ ಅಮೌಂಟಲ್ಲೇ ತೊಗೊಂಡು ಬಂದಿರೋದು, ಇಂಡಿಯನ್ ಸ್ಟೋರಿಂದ. ಆಮೇಲೆ ತೋರಿಸ್ತೀನಿ. ಆ್ಯಂಡ್ ನೈಫು ನಮ್ಮದು ಒಂದು ಕಟ್ ಆಗಿಬಿಟ್ಟಿದೆ, ಸಣ್ಣ ನೈಫ್ ಇದ್ದಿದ್ದು. ಸೊ ಅದಕ್ಕೆ ಇದನ್ನೊಂದು ತೊಗೊಂಡು ಬಂದಿದ್ದೀವಿ. ಇದನ್ನು ಡಾಲರ್ ಅಮೌಂಟಲ್ಲೇ ತೊಗೊಂಡು ಬಂದಿದ್ದು. ಇದು $4 ಆ್ಯಂಡ್ ಇದು ಅಷ್ಟೇ, $4.50. ದೆನ್ ಇದು ಇದನ್ನು ಸೆರಾವಿ ಫೇಸ್ ವಾಶ್ನರ್ನ ನಾನು ಇದರೊಳಗೆ ತೊಗೊಂಡು ಬಂದಿದ್ದು. ಶಾಪರ್ಸ್ ಡ್ರಗ್ ಮಾರ್ಟ್ ಅಂತ ಇದೆ. ಸೊ ಈ ನಿವ್ಯ ಲಿಪ್ ಬಾಮ್ ಮತ್ತು ಸೆರವಿ ಫೇಸ್ ವಾಶ್ನರ್ನ ನಾನು ಇದರಲ್ಲಿ ತೊಗೊಂಡು, ಶಾಪರ್ಸ್ ಡ್ರಗ್ ಮಾರ್ಟಲ್ಲಿ ಇದೆರಡೂ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ರಂಗ್ ಗೊತ್ತಿಲ್ಲ, ಇದು ರಣಧೀರ್ ತೊಗೊಂಡಿದ್ದಾರೋ ಅದೇನಕ್ಕೆ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಡಾಲರಾಮದಲ್ಲಿ ವೆಟ್ ವೈಪ್ಸು, ನನ್ನ ಹತ್ರ ಇದೆ ಹಿಮಾಲಯ, ಇಂಡಿಯಾದಿಂದ ತಂದಿರೋದೇ ಖಾಲಿ ಆಗಿಲ್ಲ, ಅವ್ರು ಇದನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಇದು ಹೇರ್ ಕಲರಿಂಗ್ ಬ್ರಷ್ಷು, ಲಾಸ್ಟ್ ಟೈಮ್ ಹೇರ್ ಕಲರಿಂಗ್ ಚೆನ್ನಾಗಿ ಅಪ್ಲೈ ಆಗಿಲ್ಲ, ಅದಕ್ಕೆ ನಾನು ಬ್ರಷಲ್ಲಿ ಅಪ್ಲೈ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಬ್ರಷ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಏನಂತ ಅಂದರೆ, ಇವಾಗ ನೀವು ಐರನ್ ಪ್ಯಾನ್ ಎಲ್ಲ ಇರತ್ತಲ್ಲ, ಸೊ ಅದರಲ್ಲಿ ಐರನ್ ಆಗಿರ್ಬೋದು, ಫ್ರೈಯಿಂಗ್ ಪ್ಯಾನ್ಸ್ ಎಲ್ಲ ದೊಡ್ಡದಾಗಿರತ್ತಲ್ಲ, ಅದಕ್ಕೆ ಏನು ಮೇಲೆ ಮುಚ್ಚಕ್ಕಿರಲ್ವಲ್ಲ, ಸೊ ಇದನ್ನು ಜಸ್ಟ್ ಇಟ್ಟರೆ ಸಾಕು, ಏನಾದರೂ ಎಣ್ಣೆ ಸಿಡಿತಾ ಇದೆ ಅಂದರೆ ಅಡುಗೆ ಮಾಡ್ಬೇಕಾದ್ರೆ ಇದನ್ನು ಮುಚ್ಚಿಬಿಟ್ರೆ ಸಿಡಿಯೋದಿಲ್ಲ. ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಒಂದು ಈ ಥರ ಮ್ಯಾಟ್, ಆ್ಯಕ್ಚುಲಿ ಕೆಳಗೂ ಹಾಕೊಳ್ಬೋದು ಮನೆಯಲ್ಲಿ, ಬಟ್ ನಾನು ಇದನ್ನು ಎಲ್ಲಾದರೂ ಕುತ್ಕೊಳ್ಳೋಕ್ಕೆ ತೊಗೊಂಡು ಬಂದಿದ್ದೀನಿ. ನಂಗೆ ಈ ಥರ ಲೀಫ್ ಎಲ್ಲ ಇರೋದು ಚೆನ್ನಾಗಂತ ಅನ್ನಿಸ್ತು, ಸೊ ಅದಕ್ಕೆ ಇದು ಒಂದು ತೊಗೊಂಡು ಬಂದಿದ್ದೀನಿ. ದೆನ್ ಅದಾದಮೇಲೆ ನಮ್ಮದು ಲಾಸ್ಟ್ ಟೈಮ್ ತಂದು ಚಾಪಿಂಗ್ ಬೋರ್ಡು ಮುರಿದೋಗ್ಬಿಡ್ತು, ಬಿದ್ದು ಬ್ರೇಕ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇದು ತೊಗೊಂಡು ಬಂದಿದ್ದೀನಿ. ಅದು ಆ್ಯಕ್ಚುಲಿ ಟೈಲ್ಸ್ ಥರ ಏನೋ ಒಂದು ಇತ್ತಲ್ಲ, ಸೊ ಅದು ಬಿದ್ದಿದ ತಕ್ಷಣ ಒಡೆದೋಗ್ಬಿಡ್ತು. ಇದಾದರೆ ವುಡ್ ಅಲ್ವಾ, ಸೊ ಹಾಳಾಗಲ್ಲ ಅಂತ ಈ ಥರ ತೊಗೊಂಡು ಬಂದಿದ್ದೀನಿ. ದೆನ್ ಇದಾದಮೇಲೆ ಗ್ಲೂ ಒಂದು ಬೇಕಿತ್ತು, ಸೊ ಗ್ಲೂ ಒಂದು ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ವಾಶ್ರೂಮಿಗೆ ಫ್ರೆಷ್ನರ್ ಬೇಕಿತ್ತು, ರೂಮ್ ಫ್ರೆಷ್ನರ್. ಸೊ ಅದಕ್ಕೆ ಇದನ್ನು ಕೂಡ ಲ್ಯಾವೆಂಡರ್ ಫ್ಲೇವರಲ್ಲೇ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಇದು ಶುಗರ್ ಫ್ರೀ ಗಮ್ಸ್ ಇದು ರಣಧೀರ್ ತೊಗೊಂಡಿದ್ದಾರೆ. ಆ್ಯಂಡ್ ನನಗೆ 2 ಡೈರಿ ಬೇಕಿತ್ತು ರೆಸಿಪಿ ಎಲ್ಲ ಬರ್ಕೊಳ್ಳೋದಕ್ಕೆ. ನನಗಿಲ್ಲಿ ಡೈರಿನೇ ಇಲ್ಲ ರೆಸಿಪಿಗಳನ್ನು ಬರ್ಕೊಳ್ಳೋದಕ್ಕೆ, ಮರ್ತೋಗ್ಬಿಡತ್ತೆ ನಂಗೆ, ಅದು ಏನೋ ನೆನಪೇ ಇರೋದಿಲ್ಲ. ಸೊ ಅದಕ್ಕೆ ಡೈರಿ ರೆಸಿಪಿಗಳನ್ನು ಒಂದೊಂದ್ಸಲಿ ರೆಸಿಪಿಗಳನ್ನು ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ, ನೆಕ್ಸ್ಟ್ ಟೈಮ್ ಅದು ಮಾಡೋಕ್ಕೆ ಹೋದರೆ ನೆನಪೇ ಇರಲ್ಲ. ಸೊ ಅದಕ್ಕೆ ಬರೆದಿಟ್ಬಿಡೋಣ ಅಂತ ಡೈರಿ ಕೂಡ ತೊಗೊಂಡು ಬಂದಿದ್ದೀನಿ. ಎಸ್, ಅದಕ್ಕೆ. ಆ್ಯಂಡ್ ಇದನ್ನ ಏನಕ್ಕೆ ತಂದಿದ್ದೀನಿ ಅಂತ ನಾನು ಇದರೊಳಗೆಲ್ಲ ಬರಿಬೇಕಾದ್ರೆ ತೋರಿಸ್ತೀನಿ, ಏನಕ್ಕೆ ತೊಗೊಂಡು ಬಂದಿದ್ದೀನಿ ಅಂತ. ಸೊ ಇದಿಷ್ಟು ಡಾಲರ್ ಅಮದಲ್ಲಿ ತೊಗೊಂಡು ಬಂದಿರೋದು. ಬಟ್ಟೆ ಎಲ್ಲ ಒಂದು 37 ಮಿನಿಟ್ಸಲ್ಲಿ ವಾಶ್ ಆಗುತ್ತೆ ಅಂತ ಅಲ್ಲಿ ಟೈಮ್ ತೋರಿಸಿತ್ತಲ್ಲ, ಸೊ ಕರೆಕ್ಟಾಗಿ ಒಂದು 40 ಮಿನಿಟ್ಸ್ ಆದಮೇಲೆ ಬಂದುಬಿಟ್ಟು ವಾಶ್ ಆಗಿರೋ ಬಟ್ಟೆನೆಲ್ಲ ತೊಗೊಂಡ್ಬಿಟ್ಟು ನಾನು ಇವಾಗ ಡ್ರೈಯರಿಗೆ ಹಾಕೋಕ್ಕೆ ತೊಗೊತಾ ಇದ್ದೀನಿ. ಸೊ 2 ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ, ಬಟ್ಟೆ ತುಂಬ ಇತ್ತಲ್ಲ, ಸೊ ಒಂದು ರೌಂಡ್ ಎಲ್ಲ ವಾಷಿಂಗ್ ಮಿಷಿನಲ್ಲಿ ಇರೋದೆಲ್ಲ ತೊಗೊಂಡ್ಬಿಟ್ಟು ತೊಗೊಂಡು ಹೋಗಿ ಡ್ರೈಯರಲ್ಲಿ ಹಾಕಿ ಮತ್ತೆ ಇನ್ನೊಂದು ರೌಂಡ್ ಬಂದುಬಿಟ್ಟು ತೊಗೊಂಡು ಡ್ರೈಯರಿಗೆ ಹಾಕ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ಫಸ್ಟ್ ನಾನು ಡ್ರೈಯರಿಗೆ ಹಾಕ್ತಿರೋದು ಔಟ್ ಆಫ್ ಸರ್ವಿಸ್ ಆಗಿದೆ, ನಾನು ಅದನ್ನು ನೋಡೇ ಇಲ್ಲ, ಸುಮ್ಮನೆ ಹಾಕ್ತಾ ಇದ್ದೀನಿ. ನನಗೆ ಬೇಗ ಬೇಗ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಹೊಟ್ಟೆ ತುಂಬ ಹಸಿವಾಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ನೋಡೇ ಇಲ್ಲ, ಒಂದೇ ಸಲಿ ನೋಡಿಬಿಟ್ಟು ಅಯ್ಯೋ ದೇವ್ರೇ ಎಲ್ಲ ಹಾಕಿದ್ದೀನಲ್ಲ ಅಂತ ಮತ್ತೆ ಸಿಟ್ಟು ಬರ್ತಾ ಇತ್ತು. ಇಟ್ಸ್ ಓಕೆ ಅಂತ ಕಂಟ್ರೋಲ್ ಮಾಡಿಕೊಂಡು ಬೇಗ ಬೇಗ ಎಲ್ಲದನ್ನು ತೆಗೆದ್ಬಿಟ್ಟು ಮತ್ತೆ ಬೇರೆ ಡ್ರೈಯರಿಗೆ ಹಾಕೋಣ ಅಂತ ನೋಡಿದ್ರೆ ಎಲ್ಲ ಡ್ರೈಯರ್ಗಳು ಫುಲ್ ಆಗಿಬಿಟ್ಟಿತ್ತು. ಓಕೆ ಅಂತ ಇನ್ನೇನು ಮನೆಗೆ ಹೋಗೋಣ, ಹೋಗ್ಬಿಟ್ಟು ಮತ್ತೆ ಆಮೇಲೆ ಬಂದು ಹಾಕೋಣ ಅಂತ ಅನ್ಕೊತಿದ್ದೆ. ಅಷ್ಟೊತ್ತಿಗೆ ಯಾರೋ ಬಂದುಬಿಟ್ಟು, ಒಂದು ಡ್ರೈಯರ್ ಆ್ಯಕ್ಚುಲಿ ಆಗಿತ್ತು ಅವ್ರದ್ದು, ಎಲ್ಲ ತೊಗೊಂಡು ಹೋದ್ರವರು. ಸೊ
ನಾನು ಲೋಡ್ ಮಾಡಿದೆ. ಲೋಡ್ ಮಾಡಿಬಿಟ್ಟು ನಂಗೆ ಆ್ಯಕ್ಚುಲಿ ಡ್ರೈಯರನ್ನ ನಾನು ಒಂದ್ಸಲಿನೂ ಯೂಸ್ ಮಾಡಿಲ್ಲ. ಲಾಂಡ್ರಿ ಯಾವಾಗಲೂ ರಣಧೀರೆ ಮಾಡೋದು. ನಾನು ಒಂದು ಎರಡು ಸಲ ಬಂದು ಲಾಂಡ್ರಿ ಮಾಡ್ತಿರೋದಷ್ಟೇ, ಬಟ್ಟೆ ಎಲ್ಲ ವಾಷಿಗೆ ಹಾಕ್ತಿರೋದು ನಾನೇ. ಆ್ಯಕ್ಚುಲಿ ರಣಧೀರೆ ಪ್ರತಿ ಸಲಿನೂ ಬಟ್ಟೆಗಳನ್ನು ವಾಷಿಗೆ ಹಾಕೋದು ಅವರೇ. ಈ ಸಲ ನಾನು ಬಂದಿರೋದ್ರಿಂದ ನನಗೆ ಡ್ರೈಯರಲ್ಲಿ ಮೇಲೆ ಕಾಯಿನ್ಸ್ ಹಾಕಿ ಹೇಗೆ ಯೂಸ್ ಮಾಡೋದಂತ ಗೊತ್ತಿರಲಿಲ್ಲ. ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಿಬಿಟ್ಟು ಸೊ ಅವರಿಗೆ ಕಾಲ್ ಮಾಡಿ ಕೇಳಿಕೊಂಡು ಡ್ರೈಗೆ ಹಾಕಿಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಹೊಟ್ಟೆನೂ ಕೂಡ ಹಸಿತಾ ಇದೆ. ಟೈಮ್ 3:30 ಆಯಿತು. ಎಲ್ಲದೂ ತೊಗೊಂಡು ಬಂದಿರೋದೆಲ್ಲ ಜೋಡಿಸ್ಕೊಂಡು ಹೋಗಿ ಕೆಳಗೆ ಡ್ರೈಗೆ ಹಾಕಿ ಬರೋಷ್ಟೊತ್ತಿಗೆ 3:30. ಇನ್ನು ನಾನು ಮಾಡ್ಕೊಂಡು ತಿನ್ನೋಷ್ಟೊತ್ತಿಗೆ 4:45 ಆಗಬಹುದು. ಯಾಕೆ ಚಪಾತಿ ಹಿಟ್ಟು ರೆಡಿ ಇದೆ, ಸೊ ಪಲ್ಯ ಒಂದೇ ಮಾಡೋದು. ಬೇಗ ಬೇಗ ಇವಾಗ ಹೋಗಿ ಮಾಡೋಣ. ಅದು ಸ್ನೋ ಬೀಳ್ತಿತ್ತಲ್ಲ, ಸೊ ಅದಕ್ಕೆ ಬಾಲ್ಕನಿಗೆ ಬಂದಿದ್ದೀನಿ. ನಾನಿವಾಗ ಬೇಳೆ ಪಲ್ಯಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಏನೇನು ಬೇಕು ಅಂತ ತೋರಿಸ್ತೀನಿ. ಇದಿಷ್ಟು ರುಬ್ಬೋದಕ್ಕೆ ಒಂದು 15 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಯಾಕೋ ಇದು ಖಾರನೇ ಆಗ್ತಾ ಇಲ್ಲ, ಸೊ ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿ ನಾನು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಮತ್ತು 4 ಎಸುಳಿ ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದೆನ್ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಆ್ಯಂಡ್ ಈರುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟು ರುಬ್ಕೊತೀನಿ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈರುಳ್ಳಿ ಮತ್ತು ಟೊಮೊಟೊ ನಾನು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಸೊ ಇವಾಗ ಇದೆಯ ಇಷ್ಟನ್ನು ರುಬ್ಕೊಳ್ಳೋಣ. ಸೊ ಸಣ್ಣ ಜಾರೆ ತೊಗೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ. ನಾನು ಇದಕ್ಕೆ ಮಸ್ಟರ್ಡ್ ಆಯಿಲ್ ತೊಗೊಂಡಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕೊಂಡಿದ್ದೀನಿ. ಕರಿಬೇವನ್ನು ಹಾಕಬೇಕು. ನನ್ನ ಹತ್ರ ಇವಾಗ ಕರಿಬೇವಿಲ್ಲ, ಸೊ ಅದಕ್ಕೆ ಡೈರೆಕ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಮಿಕ್ಸಿಗೆಲ್ಲ ಜೋಡಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಇವಾಗ ರುಬ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಬೇಕು, ಇದಕ್ಕೆ ತರಿತರಿಯಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಯಿತು, ಸೊ ಇವಾಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಇವಾಗ ಈ ಕೊಬ್ಬರಿ ರುಬ್ಬಿದ್ದೀನಲ್ಲ, ಇದನ್ನ ಹಾಕ್ತಾ ಇದ್ದೀನಿ. ರುಬ್ಬಿರೋದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹಸಿ ವಾಸನೆ ಹೋಗೋ ತನಕನೂ ಒಂದು 3 ಅಷ್ಟೇ ನಾವು ಕುದಿಸ್ಕೊಬೇಕು. ಅದಾದಮೇಲೆ ನಾವು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೀವಿ, ಅದನ್ನು ಆ್ಯಡ್ ಮಾಡ್ಕೊಬೇಕು. ಆ್ಯಂಡ್ ಅದ್ರ ಜೊತೆ ಜೊತೆಗೇ ಅದು ಕುದಿಯೋ ಅಷ್ಟೊತ್ತಿಗೆ ಬೇಗ ಬೇಗ ಎಲ್ಲ ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದಿಟ್ಟಿದ್ನಲ್ಲ, ಅದನ್ನು ಜೋಡಿಸ್ಕೊಂಡು ಬಿಡೋಣ ಅಂತ ಜೋಡಿಸ್ಕೊತಾ ಇದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ತೊಗರಿಬೇಳೆನ ನೆನೆಸ್ಕೊಂಡಿದ್ದೀನಿ. ಸೊ ತೊಗರಿಬೇಳೆನ 1 ಮುಂಚೆ ನೆನೆಸ್ಕೊಬೇಕು ನಾವು ಈ ಪಲ್ಯ ಮಾಡಬೇಕು ಅಂತ ಅಂದರೆ. ಎಸ್, ಇವಾಗ ತೊಗರಿ ನೆನೆಸಿರೋ ತೊಗರಿಬೇಳೆನ ಹಾಕಿಬಿಟ್ಟು ನಾನು ಈ ಮಸಾಲಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ಪಲ್ಯ ಬೇಳೆ ಮತ್ತು ಈರುಳ್ಳಿ ಗೆಣೆ ಇರುತ್ತಲ್ಲ, ಅದು ಹಾಕಿಬಿಟ್ಟು ಪಲ್ಯ ಮಾಡೋದು. ಲಾಸ್ಟಿಗೆ ನಾನು ಸ್ಪ್ರಿಂಗ್ ಆನಿಯನ್ನ ಲಾಸ್ಟಿಗೆ ಹಾಕೊತೀನಿ, ಯಾಕಂದರೆ ಅದು ಬೇಗ ಕುಕ್ ಆಗಿಬಿಡತ್ತೆ. ಅದಕ್ಕೆ ಇವಾಗ ನಾವು ತೊಗರಿಬೇಳೆ ಹಾಕಿದ್ಮೇಲೆ ನೀರನ್ನ ಹಾಕ್ಕೊಬಾರ್ದು, 1 ಹಾಗೆ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಉಪ್ಪು ಮತ್ತು ಅರಿಶಿನ ಮತ್ತು ಕುರ್ಷಣಿ ಕಾಳು ಪುಡಿ ಬರುತ್ತಲ್ಲ ಅದನ್ನು ಹಾಕೊತಾ ಇದ್ದೀನಿ, ಮತ್ತು 1 ಟೇಬಲ್ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನೀವು ಇದಕ್ಕೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ವಾಟರನ್ನು ಹಾಕೊಂಡ್ಬಿಟ್ಟು ಅನ್ನದ ಜೊತೆಗೂ ಮಾಡಿಕೊಂಡು ಅನ್ನದ ಜೊತೆಗೆ ಬೇಕಾಗತ್ತಲ್ಲ ಆ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಕೂಡ ತಿನ್ಬೋದು. ಇಲ್ಲ ಅಂತಂದರೆ ರೊಟ್ಟಿ ಚಪಾತಿಗೆ ಬೇಕಂದರೆ ಗಟ್ಟಿಯಾಗಿ ಕೂಡ ಮಾಡಿಕೊಂಡು ತಿನ್ಬಹುದು. ಆ್ಯಂಡ್ ನೀವು ಸಾಂಬಾರ್ ಪುಡಿ ನೋಡ್ತಾ ಇರ್ಬೋದು, ನಾನು ಈ ಥರ ಜಿಪ್ ಲಾಕ್ ಬ್ಯಾಗಲ್ಲಿ ಹಾಕಿದ್ದೀನಿ. ಒಳಗೊಂದು ಜಿಪ್ ಲಾಕ್ ಬ್ಯಾಗ್ ಇದೆ, ಇಲ್ಲಿ ಮೇಲೊಂದು ಜಿಪ್ ಲಾಕ್ ಬ್ಯಾಗ್ ಇದೆ. ಇದು ಇಂಡಿಯಾದಿಂದ ನಾನು ಹಿಂಗೆ ತೊಗೊಂಡು ಬಂದಿದ್ದೆ, ಸೊ ಹಾಗೆ ಇಟ್ಟಿದ್ದೀನಿ.
ಇಲ್ಲಿ ಮೇಲೆ ಇಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ. ನಾನು ಇಲ್ಲಿಗೆ ಬಂದು ಇವಾಗ 9 ತಿಂಗಳಾಯ್ತಲ್ವಾ, ಸೊ ಏನು ಹಾಳಾಗಿಲ್ಲ. ಇನ್ನೊಂದು ಏನಂತ ಅಂದರೆ, ನಮ್ಮಮ್ಮ ಮಾಡಿದ ಸಾಂಬಾರು ಪುಡಿ ಇದೇ ಸಾಂಬಾರು ಪುಡಿ ಇಂಡಿಯಾದಲ್ಲಿ ಹಾಳಾಗಿದೆ ಅಂತ ಆಲ್ರೆಡಿ ನಮ್ಮಮ್ಮನೂ ಸ್ವಲ್ಪ ಇಟ್ಕೊಂಡಿದ್ರು, ನಂಗೊಂದು ಸ್ವಲ್ಪ ಕೊಟ್ಬಿಟ್ಟು ಅವರೊಂದು ಸ್ವಲ್ಪ ಇಟ್ಕೊಂಡಿದ್ರು, ಹಾಳಾಗಿದೆ ಅಂತಿದ್ರು. ಬಟ್ ಇಲ್ಲಿ ನಾನು ಕ್ಲೀನಾಗಿ ಇಟ್ಕೊಂಡಿದ್ದೀನಿ, ನಮ್ಮಮ್ಮ ಅದೇ ಅಂತಿದ್ರು, ನಂದು ಹಾಳಾಗ್ಬಿಡ್ತು ಸಾಂಬಾರು ಪುಡಿ, ನಿಂದೆಷ್ಟು ಏನೋ ಆಗಿಲ್ಲ, ಚೆನ್ನಾಗಿದೆಯಲ್ಲ ಅಂತ. ಸೊ ಸಮಟೈಮ್ಸ್ ಈ ಥರ ಆಗತ್ತೆ. ಎಸ್, ಇವಾಗ ಕ್ಲೀನಾಗಿ ಒಳಗಿನ ಜಿಪ್ಲಾಕ್ ಬ್ಯಾಗನ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಕೂಡ ಕ್ಲೋಸ್ ಮಾಡಿ ಇಡ್ತೀನಿ. ಆ್ಯಕ್ಚುಲಿ ನನಗೆ ಜಾಸ್ತಿನೇ ಆಯಿತು, ಇನ್ನೂ ಒಂದು ವರ್ಷ ಯೂಸ್ ಮಾಡ್ಬೋದು. ಎಸ್, ಇದು ನಮ್ಮಮ್ಮ ಮಾಡಿ ಕೊಟ್ಟು ಕಳಿಸಿದಂತಹ ಸಾಂಬಾರು ಪುಡಿ. ಪ್ರತಿ ಸಲ ಸಾಂಬಾರು ಪುಡಿ ಯೂಸ್ ಮಾಡಬೇಕಾದ್ರೂ ನಮ್ಮಮ್ಮ ನೆನೆಸ್ಕೊಂಡೆ ನಾನು ಯೂಸ್ ಮಾಡೋದು. ನನಗೆ ತುಂಬ ದಿನದಿಂದನೇ ಪಲ್ಯ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ನಾನು ಅದಕ್ಕೆ ಒಂದು ವಾರದ ಕೆಳಗೇನೆ ಸ್ಪ್ರಿಂಗ್ ಆನಿಯನ್ನ ತರಿಸಿಟ್ಕೊಂಡಿದ್ದೆ, ಬಟ್ ಪಲ್ಯ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ನೆನೆಸ್ಕೊಂಡು ಪಲ್ಯ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಲಾಸ್ಟಿಗೆ ಅಂತ ಅಲ್ಲ, ಒಂದು 5 ನಿಮಿಷ ಕುದಿಸ್ಕೊಂಡಿದ್ದ ತಕ್ಷಣವೇ ನಾವು ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕ್ಕೊಂಡು ಮತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ ಅಂದರೆ ಒಂದು ಸ್ವಲ್ಪ ವಾಟರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಬೇಳೆ ಪಲ್ಯ ರೆಡಿ ಆಗುತ್ತೆ. ಆ್ಯಂಡ್ ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ಬಿದ್ದಿರುತ್ತೆ, ಕಿಚನ್ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತಲ್ಲ, ಸೊ ಅದಕ್ಕೆ ಬೇಗ ಬೇಗ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಹೊಟ್ಟೆ ತುಂಬ ಹಶ್ವಾಗಿತ್ತು, ನೆಮ್ಮದಿಯಾಗಿ ಕುತ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬೆಳಗ್ಗೆಯಿಂದ ಹೊರಗಡೆ ಹೋಗೋದು, ಮತ್ತೆ ಮನೆಗೆ ಬಂದು ಬಟ್ಟೆ ಎಲ್ಲ ವಾಷಿಂಗಿಗೆ ಹಾಕಿ ಕ್ಲೀನ್ ಮಾಡ್ಕೊ ಅಡುಗೆ ಮಾಡು ಇದೇ ಮಾಡ್ತಾನೇ ಇದ್ದೀನಿ. ಸೊ ಹಾಗಾಗಿ ಆ್ಯಂಡ್ ಬಟ್ಟೆ ಡ್ರೈ ಆಗೋದಕ್ಕೆ 1 ಗಂಟೆ ಬೇಕಾಗುತ್ತೆ, ಅಲಾರಾಮ್ ಇಟ್ಕೊಂಡಿದ್ದೆ. ಸೊ ಕರೆಕ್ಟ್ 1 ಗಂಟೆ ಆಗಿದ ತಕ್ಷಣ ಬಂದುಬಿಟ್ಟು ಬಟ್ಟೆ ಕಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೋಟಿಸ್ ಬೋರ್ಡಲ್ಲಿ ಇವಾಗ ಒಂದು ವೀಕ್ ಲಾಂಡ್ರಿ ಇರಲ್ಲ ಅನ್ನೋದನ್ನ ಹೇಗೆ ಮೆನ್ಷನ್ ಮಾಡಿದ್ದಾರೆ ಅಂತ ಡೇಟ್ ಎಲ್ಲ ಕೊಟ್ಬಿಟ್ಟು. ಸೊ ಇಲ್ಲಿ ಏನಾದರೂ ಅಪ್ಡೇಟ್ ಇತ್ತು ಅಂದರೆ ಈ ಥರ ನೋಟಿಸ್ ಬೋರ್ಡಲ್ಲಿ ಹಾಕಿ ಮೆನ್ಷನ್ ಮಾಡ್ತಾರೆ, ಲಿಫ್ಟ್ ಆಗಿರ್ಬೋದು, ದೆನ್ ಎಂಟ್ರೆನ್ಸಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಮೆನ್ಷನ್ ಮಾಡಿರ್ತಾರೆ. ಎಸ್, ಇವಾಗ ಬಂದುಬಿಟ್ಟು ಕುಕುಂಬರ್ನೆಲ್ಲ ಚಾಪ್ ಮಾಡಿಕೊಂಡು ಚಪಾತಿನೂ ಮಾಡಿಟ್ಟಿದ್ದೆ ಆ್ಯಕ್ಚುಲಿ, ಇವಾಗ ಊಟ ಮಾಡ್ತಾ ಇದ್ದೀನಿ. ಚಟ್ನಿ ಪುಡಿ ಜೊತೆಗೆ ಮೊಸರು ತುಂಬ ಚೆನ್ನಾಗಿರುತ್ತೆ, ಬಟ್ ಮೊಸರು ಖಾಲಿಯಾಗಿತ್ತು, ಅದಕ್ಕೆ ತುಪ್ಪ ಹಾಕೊತಾ ಇದ್ದೀನಿ. ತುಪ್ಪ ಜೊತೆಗೂ ಚೆನ್ನಾಗಿರುತ್ತೆ, ಬಟ್ ನಂಗೆ ಮೊಸರೇ ಜಾಸ್ತಿ ಇಷ್ಟ ಆಗೋದು. ಆ್ಯಂಡ್ ಅದಾದಮೇಲೆ ಇವತ್ತು ಮೆಂತ್ಯೆ ಸೊಪ್ಪು ಫ್ರೆಶ್ ಆಗಿರೋದು ತೊಗೊಂಡು ಬಂದಿದ್ದಲ್ಲ, ಅದನ್ನು ಕೂಡ ತಿನ್ನೋಣ ಅಂತ ಅದನ್ನು ವಾಶ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಎಸ್, ಇವಾಗ ಎಲ್ಲ ಅಡುಗೆ ಆಯಿತು, ನೀವು ನೋಡ್ತಾ ಇರ್ಬೋದು ಏನೇನು ತೊಗೊಂಡಿದ್ದೀನಿ ಅಂತ. ಚಪಾತಿ, ಮೆಂತ್ಯೆ ಸೊಪ್ಪು, ಮತ್ತು ಕುಕುಂಬರ್, ಬೇಳೆ ಪಲ್ಯ, ಮತ್ತು ಪುರ್ಚಟ್ನಿ, ಮತ್ತು ಮೊಸರು, ಸಾರಿ ಮೊಸರಲ್ಲ, ತುಪ್ಪ. ಹಾಯ್ ಫ್ರೆಂಡ್ಸ್, ಅಪ್ಪ ಇವಾಗ ಊಟ ಮಾಡ್ತಾ ಇದ್ದೀನಿ, ಹೊಟ್ಟೆ ಹಸಿತಾ ಇದೆ, ಟೈಮು 5 ಗಂಟೆ ಆಯಿತು, 5 ಗಂಟೆಗೆ ಊಟ ಮಾಡ್ತಾ ಇದ್ದೀನಿ. ಬಟ್ 5 ಗಂಟೆ ಆದರೂ ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಪ್ಲೇಟ್. ಇದರಲ್ಲಿ ಒಂದು ಮಿಸ್ಸಿಂಗ್ ಆಗಿದೆ. ಏನು ಮಿಸ್ಸಿಂಗ್ ಆಗಿರೋದು ಅಂದರೆ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಎಣ್ಣೆಲಿ ಹುರಿದು ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ, ಬಟ್ ಅದು ನನಗೆ ಸಿಗಲಿಲ್ಲ. ಪುರ್ಚಟ್ನಿ, ತುಪ್ಪ ತೊಗೊಂಡಿದ್ದೀನಿ, ಆ್ಯಂಡ್ ಬೇಳೆ ಪಲ್ಯ, ಮತ್ತು ಸೌತೆಕಾಯಿ, ಚಪಾತಿ, ಮೆಂತ್ಯೆ ಸೊಪ್ಪು. ಮೆಂತ್ಯೆ ಸೊಪ್ಪು ಇರೋದೇ ಇಲ್ಲಿ ಟ್ವಿಸ್ಟ್ ಆ್ಯಕ್ಚುಲಿ, ಯಾಕಂದರೆ ನನಗೆ ಮೆಂತ್ಯೆ ಸೊಪ್ಪು ಅಂದರೆ ಹಸಿದು ತಿನ್ನೋಕ್ಕೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಬಟ್ ಯಸ್, ಇವತ್ತು ಮೆಂತ್ಯೆ ಸೊಪ್ಪಿನ ಜೊತೆಗೆ ತಿಂತಾ ಇರೋದೆ, ನಂಗೆ ತುಂಬ ಬಾಯಲ್ಲಿ ನೀರು ಬರ್ತಾ ಇದೆ. ಎಸ್, ಬನ್ನಿ ಇವಾಗ ತಿನ್ನೋಣ. ಆಕ್ಚುಲಿ ಚೆನ್ನಾಗಿರೋದು
ಹೊರಗಡೆ ಸ್ಟಿಕ್ಕಾಗಿ ಸ್ನೋಫಾಲ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ತುಂಬಾನೇ ಚಳಿ ಆಗ್ತಾ ಇತ್ತು. ಸಡನ್ ಆಗಿ ಈ ತರ ವೆದರ್ ಅಲ್ಲಿ ಚೇಂಜಸ್ ಆಗ್ಬಿಡತ್ತೆ. ಬೆಳಗ್ಗೆ ಸನ್ನಿ ಇದ್ರೆ ಮತ್ತೆ ಮಧ್ಯಾಹ್ನದಲ್ಲಿ ಸ್ನೋಫಾಲ್ ಸ್ಟಾರ್ಟ್ ಆಗೋದು, ಆಮೇಲೆ ಮತ್ತೆ ಸ್ನೋ ಬೀಳ್ತಾ ಇದ್ರು ಒಂದು 5 ನಿಮಿಷಕ್ಕೆ ಸ್ನೋ ಬಿದ್ಬಿಟ್ಟು ಹಂಗೆ ಹೋಗ್ಬಿಡತ್ತೆ. ಸೊ ಈ ತರ ವೆದರ್ ಅಲ್ಲಿ ಚೇಂಜಸ್ ಆಗ್ತಾ ಇರತ್ತೆ. ಅಂಡ್ ಅದಾದ್ಮೇಲೆ ನೈಟು ನಾನು ಆಕ್ಚುಲಿ ಗೋಧಿ ಹಿಟ್ಟೆಲ್ಲ ಖಾಲಿ ಆಗ್ಬಿಟ್ಟಿತ್ತು. ಸೊ ಆ ಡಬ್ಬನ್ನೆಲ್ಲ ತೊಳೆದು ಇಡ್ತಾ ಇದ್ದೀನಿ. ಅದಾದ್ಮೇಲೆ ಡ್ರೈ ಫ್ರೂಟ್ಸ್ ಬಾಕ್ಸ್ಗಳು 4 ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು. ಸೊ ಖಾಲಿ ಆದಾಗ ಅವಾಗಿಂದ ಅವಾಗೆ ತೊಳೆದು ಬಿಟ್ಟು ರಾತ್ರಿ ಒಣಗಕ್ಕೆ ಇಟ್ಬಿಡ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಒಣಗಿರತ್ತೆ, ರೀಫಿಲ್ ಮಾಡ್ಕೊಬಹುದು ಅಂತ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.